ಯಾವ್ದಾರ ದೇವಸ್ಥಾನಗಳು ಹೋದ್ರೆ ದೇವಸ್ಥಾನ ದೇವರ ಕಾಣ ಮಸಾಯ ಮಸಾಯ ನೋಡ್ಬೋದು. ಫಸ್ಟ್ ರೌಡಿ ಶೀಟ್ರಿ, ಆಮೇಲೆ ನೀನು ಅವತಾರ ಮರ್ಯಾದೆ ಇರ್ಬೇಕು. ಗೊತ್ತಾಯ್ತಾ? ಏನಿದೆ ಏನಿದೆ ಅಷ್ಟೇ ಅಷ್ಟೇ. ಇನ್ಮೇಲೆ ಮುಂದಾಗ ನಡ್ಕೊಂಡ್ರೆ ಆಮೇಲೆ ಕಾನೂನು ಪ್ರಕಾರ ಬೇರೆ ಕ್ರಮ ತಗೋಬೇಕು. ಹೋರಾಟ ಮಾಡಿಕೊಂಡೇನೆ ರೌಡಿ ಶೀಟ್ ಆಗ್ತಿದೆ. ಬೀದರ್ ಜಿಲ್ಲೆಯಲ್ಲಿ ಔರಾದ್ ತಾಲೂಕಲ್ಲಿ ದೇವಸ್ಥಾನಗಳು ಹೋದ್ರೆ ದೇವಸ್ಥಾನ ದೇವರೇ ಕಾಣಲ್ರು. ನಿಮ್ಮ ಅಸಹ್ಯ ಮುಖಗಳು ನೋಡ್ಬೋದು. ಯಾವ ಜಿಲ್ಲೆಯಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿ ನಿನ್ನಂತ ಪರೋಡಿಗಳು ಹೋಗೋದು, ರಾತ್ರಿ ಬ್ಯಾನರ್ ಕಟ್ಟೋದು, ಬೆಳಗ್ಗೆ ಅರ್ಧ ಕೊಟ್ಟೋದನ್ನು ದರಿದ್ರ ಮುಖಗಳು ನೋಡೋದಕ್ಕೆ ಜನ ಏನು ಪಾಪ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ದೇವರೇ ಕಾಣಲು ಅಂಕ ಕಟ್ಟೋದು, ಅದನ್ನು ಇನ್ನೊಬ್ಬ ಯಾವನ ಬಂದು ಅರಿಯೋದು, ಬೆಳಗ್ಗೆ ಅದಕ್ಕೊಂದಷ್ಟು ಜನ ಸೇರೋದು, ಪೊಲೀಸ್ನವರು ದಿನ ಬೆಳಗಾದ್ರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಅಲ್ಲಿ ಕೆಲಸ ಮಾಡೋದು ಬೆಳಗ್ಗೆಯಿಂದ ಸಾಯಂಕಾಲ. ಫಸ್ಟು ರೌಡಿ ಶೀಟ್ರ ನೀನು, ಆಮೇಲೆ ನೀನು ಅವತಾರ. ಅಟ್ಲೀಸ್ಟ್ ಅದರ ರೌಡಿ ಶೀಟ್ ಇಲ್ಲದೆ ಇದರ ಬಿಟ್ಟರೆ ಅಟ್ಲೀಸ್ಟ್ ಸಹಿಸ್ಕೊಳ್ತಾರೆ ಜನ. ನೀನು ರೌಡಿ ಶೀಟ್ ಆದ ನೀ ಅವತಾರದಲ್ಲಿ ಆಚೆಗೆ ಹೋದ್ರೆ ಇಟ್ ಎನ್ಶೂರ್ ವಾಲಂಟಿಯರ್ಲಿ ಅವನೇ ಹೋಗಿ ತೊಗೊಂಡು ಬಂದು ಸೈಕಲ್ ಅಪಿಯರ್ ಆಗುತ್ತೆ. ಹಾಂ, ಇದೆಲ್ಲ ಆಡೆಡ್ ಅಡ್ವಾಂಟೇಜ್ ಇವರಿಗೆ. ಪುರಿ ಅಂಗಡಿ ಆದ ಕೇಸ್ ಇರ್ಬೇಕಾದ್ರೆ ಸಂಪಂಗಿರ ಮರ್ಯಾದೆ ಇರ್ಬೇಕು. ಗೊತ್ತಾಯ್ತಾ? ಏನಿದೆ ಏನ್ ನಡೆದಿದೆ ಅಷ್ಟೇ. ಇನ್ಮೇಲೆ ಮುಂದಾಗ ನಡ್ಕೊಂಡು ಹೋದ್ರೆ ಆಮೇಲೆ ಕಾನೂನು ಪ್ರಕಾರ ಬೇರೆ ಕಡೆ ಕ್ರಮ ತಗೋಬೇಕಾಗುತ್ತೆ. ಆ ಕಡೆ 1995 ಫಸ್ಟ್ ಗಾಂಜಾ ಕೇಸು, 97 ಸೆಕೆಂಡ್ ಗಾಂಜಾ ಕೇಸು, 2007 3, 2008 5, 2009 6, 2011 7, 2017 8. 8 ಕೇಸ್ ಏನು ಪೊಲೀಸರಿಗೆ ತಲೆಕೆಟ್ಟಿದ್ದೀನಿ ಕರ್ಕೊಂಡು ಹಾಕೋದಕ್ಕೆ. ಅವ್ರು ಹೇಳು, ನಿನ್ನ ಹೆಸರು ಎಲ್ಲ ಹೇಳ್ಬಿಡ ಅಂತಾರೆ ಮಕ್ಕಳಿಗೆ. ಗಾಂಜಾ ನೀನು ವ್ಯಾಪಾರ ಮಾಡ್ತಿದ್ಯಲ್ಲ, ಮನೆ ಎಷ್ಟು ಮಕ್ಕಳು ಹಾಳಾಗಿರ್ಬೇಕು, ಎಷ್ಟು ಮನೆಗಳು ಹಾಳಾಗಿರ್ಬೇಕು, ಎಷ್ಟು ತಂದೆ ತಾಯಿಗಳು ನೊಂದ್ಕೊಂಡಿರ್ಬೇಕು. ಇನ್ನೊಂದೇನೋ, ಈ ಕೇಸ್ ಆದ್ರೆ 5ನೇ ಕೇಸ್ಗೆ ಗುಂಡ ಹಾಕ. ವ್ಯವಸಾಯ ಮಾಡಿದ್ರೆ ಬಹಳ ಸಂತೋಷ, ಎಲ್ಲಕ್ಕೆ ದುಡಿದ್ರೆ ಒಳ್ಳೇದು, ಮೈಗೂ ಒಳ್ಳೇದು, ದೇಶಕ್ಕೂ ಒಳ್ಳೇದು. ಯಾರಿಂದ ಹಾಳಾಗಿದ್ ನೀವು? ನಿಮ್ಮ ಫ್ರೆಂಡ್ಸಿಂದ ಹಾಳಾಗಿದ್ದು. ಗೊತ್ತಾಯ್ತಾ? ಅದು ಜಗಜ್ಜಾಹೀರ ಹೋಗಿ. ಅಲ್ಲ, ನಿಮ್ಮ ಮನೇಲಿ ಯಾರು ಹೇಳೋರು ಕೇಳೋರು ಯಾರು ಹೇಳೋದು? ಇವರು ಮರ್ಡರ್ ಮಾಡಿದವರು. ಮರ್ಡರ್ ಮಾಡಿದ ಜೊತೆಗೆ ಇನ್ಯಾರು? ಅದೇ ಮಣಿಕಂಠ ಶರ್ಮ. ಮಣಿಕಂಠ ನಿಮ್ಮ ಪ್ರತಾಪ್ ಕೇಸ್, ಇವನು KSRP ಕಾನ್ಸ್ಟೇಬಲ್ ಮಗ ಸರ್. ಇವನು ಸರ್ ಧ್ರುವ್ ಕುಮಾರ್. ಮೂಮೆಂಟ್ಸ್ ಅವ್ರ ವೇರ್ ಅಬೌಟ್ಸ್ ನೀಟ್ ಆಗಿ ಚೆಕ್ ಮಾಡಿ. ಗೊತ್ತಾಯ್ತಲ್ಲ, ಇವ್ರದ್ದು ಅಷ್ಟೇ. 11-12 ಅದು ಏನು ಕೇಸ್ ಆಯ್ತು ಇದು? ಹಾಂ, ಯಾರು ಹಾಕಿದ ಕೇಸು? ಇವರೇ ಸ್ಟ್ರಗಲ್ ಮಂಜ. ಹೋರಾಟ ಮಾಡಿ ಮಾಡಿ ನಾನು ರೌಡಿ ಶೀಟ್ ಆಗ್ಬಿಟ್ಟಿದ್ದಲ್ಲ ನಿಮ್ಮಲ್ಲೇ, ಬಹಳ ಧರಣಿ ಕೂರ್ತಿದ್ದಂತಲ್ಲ ನೀನು. ಫೇಮಸ್ ಆಗೋಗ್ತೀಯ ಅಂತ ನನ್ನ ಗ್ರಾಮ ಪಂಚಾಯತ್ ಮೆಂಬರ್ ಅಲ್ಲಿ ಮೆಂಬರ್ ಆಗಿದ್ದ ಮೆಂಬರ್ ಆಗಿದ್ದಂತಲ್ಲ ಮೆಂಬರು. ಮತ್ತೆ ಕೂರಲ್ವ ಧರಣಿ? ಸಾಮಾಜಿಕವಾಗಿ ಹೋರಾಟ ಮಾಡಿರೋ. ಫಸ್ಟ್ ನೀನು ಉದ್ದಾರ ಆಗೋ, ಫಸ್ಟ್ ನೀನು ಉದ್ದಾರ ಆದ್ರೆ ಆಮೇಲೆ ಸಮಾಜ ಉದ್ದಾರ ಆಗತ್ತೆ. ಹೌದು, ಸ್ಟ್ರಗಲ್ ಅಂದ್ರೆ ಅದಕ್ಕೆ ನೀನ್ ಸ್ಟ್ರಗಲ್ ಮಂಜ ಅಂತ ನಿನ್ ಹೆಸರು ಬಂದಿರೋದು ಹಂಗಂತಲ್ಲ. ಗೊತ್ತಾಯ್ತಾ? ಕ್ಲೋಸ್ ಮಾಡಿ ಕೊಡ್ತೀವಿ ಮರ್ಯಾದೆಗೆ. ಎಲ್ಲೂನು ಸರ್ಕಾರಿ ಕಚೇರಿಗಳಿಗೆ ಹೋಗಿ ಗಲಾಟೆ ಮಾಡೋದು ಅದು ಇದು ಮಾಡಬಾರ್ದು. ಯಾವ ಕೇಸರ ನೋಡಿ ಇದು ಅಡ್ಡಾಕೋದು ರೋಡ್ಗೆ ಬರೀ ಹಿಂದೆ ಗ್ಯಾಂಗ್. ಬೀದರ್ ಜಿಲ್ಲೆಯಲ್ಲಿ ಔರಾದ್ ತಾಲೂಕಲ್ಲಿ ಚಿಂತಾಕಿ ಅಂತ ಒಂದು ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ಗೆ ಇವ್ರನ್ನ ಎಕ್ಸ್ಟರ್ಮಿನೇಟ್. ಗೊತ್ತಾಯ್ತೇನಪ್ಪ? ಆಲ್ ದೀಸ್ ಗ್ಯಾಂಗ್ ಟು ಬಿ ಎಕ್ಸ್ಟರ್ಮಿನೇಟೆಡ್ ಫ್ರಮ್ ದ ಡಿಸ್ಟ್ರಿಕ್ಟ್. ಶಬರೀಶ, ಇನ್ನೊಂದು ಕೇಸ್ ಆದರೆ ಗುಂಡ ಆಕ್ಟ್ ಹಾಕ್ಬೇಕು ನೋಡಪ್ಪ. ಆಯ್ತು ಸರ್. ಗೊತ್ತಾಯ್ತಾ? 4 ಇದೆ, ಇನ್ನು ಒಂದು ಕೇಸ್ ಬಂದರೆ ಗುಂಡ ಆಕ್ಟ್. ಇವರಿಬ್ಬರೇ ನೋಡ್ಕೊಡ್ರಪ್ಪ ನಮ್ಮ ಪೊಲೀಸರು. ಇವರಿಬ್ಬರೇ ಫೈನಾನ್ಷಿಯರ್ಸು. ಏನು ಕಾರಂಜಿ ಕಟ್ಟೆಯಲ್ಲಿ ಯಾರಿಗೋ ಸ್ಕೆಚ್ ಹಾಕಿದ್ರು? ಇಲ್ಲ, ಫೈನಾನ್ಷಿಯರ್ಸ್ ಇವರೇ. ಎಲ್ಲಿ ಇಸ್ಪೀಟ್ ಅಡ್ಡೆ ಇರುತ್ತೆ ಅಲ್ಲಿ ಹೋಗಿ ಫೈನಾನ್ಸ್ ಮಾಡೋದು ಇವರು. ಇವರಿಬ್ಬರು ಭಾಳ ಹೆಸರು ಮಾಡ್ಬೇಕಂತೆ ಶಾರ್ಟ್ಲಿ ಕೋಲಾರಲ್ಲಿ. ಏನೋ ಎತ್ತ ತಲೆ. ಹೇಯ್, ಎತ್ತ ತಲೆ ಇತ್ತ ನೀನು ಅಶ್ವಿನ್? ಏನೇನು ಅಲಿಯಾಸ್ ಏನಿಂದು?
ನಿಂದೇನು ಅಲಿಯಾಸ? ರಾಕೇಶ್. ಬುಜ್ಜಿ ನೋಡ ಅವ್ನು ಹೆಂಗಿದ್ದಾನೆ, ಒಳ್ಳೆ ಕವರ್ಡ್ ತರ ಇದೆ. ಮತ್ತೆ ಒಂಟಿಗೋಡಿನಲ್ಲಿ ಇವನೇ ತಗೊಂಡಾಗ ಇದು ದುಡ್ಡು ಕೊಟ್ಟು ಬರೋದು. ನಿನ್ ಲೊಕೇಶನ್ ಎಲ್ಲಿ ಬಂದಿದೆ ಒಂದು ತಿಂಗಳಿಂದ ಗೊತ್ತಾ? ನಿಮ್ಮಮ್ಮ ಗೊತ್ತಾ? ನಿನ್ನ ದೇಶ ಸೇವೆ ಮಾಡ್ತಿರೋದು? ದುಬೈ ರಿಟರ್ನ್ ಸರ್. ಅವರಮ್ಮ ಇಲ್ವಾ ಇಲ್ಲಿ? ಇವಾಗ ಬಂದಿದ್ದಾರೆ ಸರ್, ದುಬೈದಲ್ಲಿ. ನಿಮ್ಮ ಹೆಸರೇನು? ಯಾವ ಏರಿಯಾದಲ್ಲಿ ಆಗಿದ್ದು ಅದು ಗಲಾಟೆ? ಮರ್ಡರ್ ಆಗಿತ್ತು. ಕೋಟ್ ಸರ್ಕಲ್, ಗಾಂಧಿನಗರ್. ಎಷ್ಟು ಕೇಸ್ ಇದೆ ನಿನ್ಮೇಲೆ? ತಪ್ಪಿ ತಪ್ಪಿ ಎಲ್ಲಾರ ರೋಡ್ ಇಳಿದ್ರೆ ಏಯ್ ಏನ್ ಬಂದಿದೆ ನೀನು? ಏನ್ ಎಲ್ಲ ಎಲ್ಲ ನೀವೇ ದೇಶ ನಡ್ಸಂಗ ಆಡತಾ ಇದೀರಲ್ಲ. ಅಲ್ಲಿ ಗುಂಪು ಸೇರೋದು, ಇಲ್ಲೆಲ್ಲ ಮೀಟಿಂಗ್ ಮಾಡೋದು ಎಲ್ಲ ಮಾಡಿದ್ರೆ ಗ್ರಾಚಾರ ಕೆಡಿಸ್ಬಿಡ್ತೀವಿ. ಟೌನ್ ಮರ್ಯಾದಾಗಿದೆ, ಟೌನ್ ನೆಮ್ಮದಿ ಹಾಳು ಮಾಡ್ಬೇಕಂತಿದ್ದೀರಾ? ನೀವೇನು ಸಮಸ್ಯೆ ಇದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಇಲ್ಲ ಅಡಿಷನಲ್ ಸ್ಪೀಡ್ ಭೇಟಿ ಮಾಡಿ, ಇಲ್ಲ ನನಗೆ ಭೇಟಿ ಮಾಡಿ. ಅದು ಬಿಟ್ಬಿಟ್ಟು ರಸ್ತೆಗೆ ಇಳಿಯೋದು, ಕೈ ಕಲ್ ತಗೊಳ್ಳೋದು, ಕೋಲ್ ತಗೊಳ್ಳೋದು ಇವೆಲ್ಲ ಮಾಡಿದ್ರೆ ಗ್ರಾಚಾರ ಕೆಡಿಸ್ಬಿಡ್ತೀವಿ. ಆಮೇಲೆ ಹೇಳಿದ್ದೀನಿ, ನಿಮ್ಮಿಂದ ಕೋಲಾರ ನಗರಕ್ಕೆ ಟೌನ್ ಕೆಟ್ಟೆಸ್. ಈಗ ಬರೋದು ರೌಡಿ ಶೀಟ್ ಆಗಿದೆ, ನೆಕ್ಸ್ಟ್ ಕಮ್ಯುನಲ್ ಗುಂಡ ಆಗುತ್ತೆ, ಗೊತ್ತಾಯ್ತಾ? ಇದು ದೇಶ ಸೇವೆ ಮಾಡಿದಂತ ಸಪೋರ್ಟ್ ಹೋದ್ರ? ಇಲ್ಲ ಸರ್, ನಾನು ಇರ್ಲಿಲ್ಲ. ನಾರಾಯಣ್ ಮರ್ಡರ್ ಕೇಸಲ್ಲಿ ನೀನಲ್ವ ಸುಪಾರಿ ತಗೊಂಡ್ರೆ ನಾರಾಯಣ್ ಮರ್ಡರ್ ಕೇಸ್ ಎಲ್ಲ ಗೊತ್ತಾ? ಈ ತರ ಈಗ ಇದೆ ಅಂತ ಏನ್ ಓದ್ತಾರೆ ಮಕ್ಕಳು? ಎಲ್ಲಿ ಎಷ್ಟು ಜನ ಮಕ್ಕಳು ನಿಮ್ಗೆ? ವಯಸ್ಸು ಎಷ್ಟು ನಿಮಗೆ? 63 ವರ್ಷ. ಯಾರಿಗೆ ವಯಸ್ಸಾಗಿದೆ ಅವ್ರಿಗೆ ನಾವು, ಯಾರು ಸನ್ನಡತೆ ಇದೆ ಅವ್ರಿಗೆ ನಿಜವಾಗ್ಲೂ ರೌಡಿ ಶೀಟ್ ಅನ್ನ ನಾವು ಕ್ಲೋಸ್ ಮಾಡಿ ಕೊಡ್ತೀವಿ. ಯಾವ ವ್ಯಕ್ತಿ ಮೇಲೆ ರೌಡಿ ಶೀಟ್ ಇದೆ, ಯಾವಾಗ ರೌಡಿ ಶೀಟ್ ಮಾಡಿದ್ರು, ಅವ್ರ ಮೇಲೆ ಎಷ್ಟು ಪ್ರಕರಣಗಳಿದೆ ಅಂತ ಎಲ್ಲ ಆ ಪಟ್ಟಿಯ ಪ್ರಕಾರ ಠಾಣಾವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಖುದ್ದಾಗಿ ಅವರನ್ನು ಕೇಳಿ ನ್ಯಾಯಾಲಯದಲ್ಲಿ ಪ್ರಕರಣಗಳು ಖುಲಾಸೆಯಾಗಿದ್ದಾವ ಅಥವಾ ಇನ್ನೂ ವಿಚಾರಣಾ ಹಂತದಲ್ಲಿದ್ದಾವ ಅಂತ ಪ್ರತಿಯೊಬ್ಬರನ್ನ ವಿಚಾರಿಸಿ ಅನೇಕ ವ್ಯಕ್ತಿಗಳು ಆರೋಗ್ಯದಲ್ಲಿ ಭಾಳ ಏರುಪೇರಿದ್ದು ಹೃದಯ ಸಂಬಂಧ ಕಾಯಿಲೆ, ಪ್ಯಾರಾಲಿಸಿಸ್, ಸ್ಟ್ರೋಕ್ ಮತ್ತು ಬಿ ಪಿ ಶುಗರ್ ಇದ್ದು ಕೆಲವು ವ್ಯಕ್ತಿಗಳು ನಡೆಯೋಕ್ಕಾಗದಿರುವಂಥ ಪರಿಸ್ಥಿತಿ ಕೂಡ ನಾವು ನೋಡಿದ್ದೀವಿ. ಇವತ್ತು ಸುಮಾರು ವ್ಯಕ್ತಿಗಳು 60 ವರ್ಷ ಮೀರಿ ಸೀನಿಯರ್ ಸಿಟಿಸನ್ಸ್ ಆಗಿದ್ದಾರೆ. ಪಾರದರ್ಶಕವಾಗಿ ಎಲ್ಲ ಆಳುಗಳನ್ನು ಪರಿಶೀಲಿಸಿ ಅವುಗಳನ್ನು ಮುಕ್ತಾಯಗೊಳಿಸೋದಕ್ಕೆ ನಾವು ಕ್ರಮ ತಗೋಬೇಕಂತ ನಮ್ಮ ಕಿರಿಯ ಅಧಿಕಾರಿಗಳಿಗೆ, ನಮ್ಮ ಅಡಿಷನಲ್ ಎಸ್ ಪಿ, ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ಗಳಿಗೆ ತಿಳಿಸಿದ್ದೀವಿ. ಕೋಲಾರ ನಗರದಲ್ಲಿ ಕೆಲವು ರೌಡಿ ಶೀಟ್ ಇರುವಂಥ ವ್ಯಕ್ತಿಗಳು ಕ್ರಿಕೆಟ್ ಬೆಟ್ಟಿಂಗ್, ಒಂಟಿ ಜೋಡಿ ಆಟ ಮತ್ತು ಇಸ್ಪಿಟ್ ಆಟ, ಈ ಆಟಗಳ ಆಡಿಸೋದ್ರಲ್ಲಿ ಅವರು ಹಿಂದೆಯಿಂದ ಭಾಗಿಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಅವರು ಸಂಪೂರ್ಣವಾಗಿ ನಿಲ್ಲಿಸಿದರೂ ಕೂಡ ಕಳೆದ 1 ವಾರ 15 ದಿವಸಗಳಲ್ಲಿ ಅವರು ಈ ಒಂಟಿ ಜೋಡಿ ಆಟ ಆಡೋದಕ್ಕೆ ಫೈನಾನ್ಸ್ ಮಾಡ್ತಿರೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು. ಅದನ್ನು ಅವರಿಗೆ ನೇರವಾಗಿ ಇಲ್ಲಿ ರೌಡಿ ಪೆರೇಡ್ನಲ್ಲಿ ವಾರ್ನ ಮಾಡಿದ್ದೀವಿ. ಅವ್ರಿಗೆ ಅವ್ರು ಏನೇನು ಮಾಡಿದಾರಂತ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಅವ್ರ ಮೊಬೈಲ್ಗಳನ್ನ ಪಡೆದು ಪರಿಶೀಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ರೌಡಿ ಚಟುವಟಿಕೆಗಳನ್ನು ಪೊಲೀಸ್ ಇಲಾಖೆ ಸಹಿಸ್ಕೊಳ್ಳೋದಿಲ್ಲ. ಕೆಲವರನ್ನು ಎಕ್ಸ್ಟರ್ನ್ಮೆಂಟ್ ಪ್ರೊಸೀಡಿಂಗ್ಸ್ ಅಂದರೆ ಗಡೀಪಾರು ಮಾಡೋದಕ್ಕೂ ಕೂಡ ಪ್ರಕ್ರಿಯೆಯನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೌಡಿ ಆ್ಯಕ್ಟಿವಿಟೀಸ್ ಬಗ್ಗೆ ಕಡಿವಾಣನ ಹಾಕೋದಕ್ಕೆ ಪ್ರಯತ್ನ ನಮ್ಮ ಅಧಿಕಾರಿಗಳು ಮಾಡೋ ನಿಟ್ಟಿನಲ್ಲಿ ಇದನ್ನು ಮಾಡಿದ್ದೀವಿ. ಈಗಾಗಲೇ ಸುಮಾರು 158 ಜನ ರೌಡಿಗಳ ಮೇಲೆ 110 CRPC 110 CRPC ಅಂದರೆ ಗುಡ್ ಬಿಹೇವಿಯರ್ ಬಾಂಡನ್ನು ಬರೆಸ್ಕೊಂಡಿದ್ದೀವಿ. ಅದನ್ನೇನಾದ್ರು ವೈಲೇಟ್ ಮಾಡಿದ್ರೆ ಆ 50,000 - 1,00,000 ಬಾಂಡನ್ನು ಫೋರ್ಫಿಟ್ ಮಾಡಿ 360 ಜನ ಇದ್ದರು, ಒಟ್ಟು 714 ಇದೆ. ಅದರಲ್ಲಿ ಕೆಲವರೆಲ್ಲ ಸತ್ತೋಗಿದ್ದಾರೆ, ಕೆಲವರು ನಿಧನ ಹೊಂದಿದ್ದಾರೆ, ಕೆಲವರೆಲ್ಲ ಬೇರೆ ಬೇರೆ ಊರಲ್ಲಿದ್ದಾರೆ, ಕೆಲವರು JCಯಲ್ಲಿದ್ದಾರೆ, ಕೆಲವರು ಹಾಸ್ಪಿಟಲಲ್ಲಿದ್ದಾರೆ. ಸೊ ಹಾಗಾಗಿ ಆ ನಂಬರ್ ಇದೆ. ನೆಕ್ಸ್ಟ್ ಏನು ನಾವು 1 ತಿಂಗಳಲ್ಲಿ ಮಾಡ್ತೀವಿ ಅವತ್ತು ನೀಟಾಗಿ ನಾವು ಅದನ್ನು 59 ಹೊಸ ರೌಡಿ ಶೀಟನ್ನು ಓಪನ್ ಮಾಡ್ತೀವಿ. ಯಾರ್ಯಾರ ಮೇಲೆ 307 ಕೇಸ್ ಇತ್ತು, 302 ಕೇಸ್ ಇತ್ತು. ಸೊ ಹಾಗಾಗಿ ಆ ಎಲ್ಲ ಹೊಸ ಹೊಸಬರು ಏನಿದ್ರೆ ಅವನ್ನು ಕೂಡ ನಾವು ಮಾಡಿಟ್ಟು